ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಂಟು ದಿಕ್ಕುಗಳಲ್ಲಿ ನೆಲೆಸಿರ್ತಕ್ಕಂಥ ಏನು ಕನ್ನಡಿಗರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಬಸವ ಭಕ್ತರಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಅತ್ಯಂತ ತುಂಬು ಹೃದಯದ ಶರಣ ಶರಣಾರ್ಥಿಗಳು. ಎಲ್ಲ ಪ್ರೀತಿಯ ಬಂಧುಗಳೇ, ಸಹೋದರರೇ, ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರವಾಗ್ತಿರ್ತಕ್ಕಂಥ ಈ ಒಂದು ಉತ್ತಮವಾಗಿರ್ತಕ್ಕಂಥ ಯಶಸ್ವಿಯಾಗಿರ್ತಕ್ಕಂಥ ಸಾಕಷ್ಟು ಜನರಿಂದ ಒಳ್ಳೆಯ ಪ್ರಶಂಸೆಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಚನ ವೈಭವ, ಶರಣರ ಸಂದೇಶವನ್ನು ಸಾರ್ತಕ್ಕಂಥ ಈ ಒಂದು ವಚನ ವೈಭವ ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಜಗತ್ತು ಕಂಡಂಥ ಸರ್ವಶ್ರೇಷ್ಠ ಸಾರ್ವಕಾಲಿಕ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ತಮ್ಮ ಮುಂದೆ ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಹಲವಾರು ಜನ ಹಲವಾರು ಶರಣರನ್ನು ಕುರಿತು ವ್ಯಾಖ್ಯಾನ ಮಾಡ್ತಿದ್ದಾರೆ ನಮ್ಮ ಬಸವ ಟಿ ವಿಯಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಬಸವ ಟಿ ವಿಯ ಮುಖ್ಯಸ್ಥರಾದಂಥ ಶರಣ ಕೃಷ್ಣಪ್ಪನವರು ಹಾಗೂ ಶರಣ ಯಶೋದಮ್ಮನವರು ಈ ಕಾರ್ಯಕ್ರಮ ಮಾಡ್ತೇನೆ ಎಂದಾಗ ಭಾಳ ಸಂತೋಷವಾಗಿ ಒಪ್ಪಿಕೊಂಡು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಸರ್ವಜ್ಞನ ನನಗೆ ಅತ್ಯಂತ ಪ್ರಿಯವಾದ ಕವಿಯಾದ್ದರಿಂದ ಈ ಒಬ್ಬ ಮಹಾಶರಣನನ್ನು ಮಹಾಕವಿಯನ್ನು ಆಯ್ಕೆ ಮಾಡಿಕೊಂಡೆ. ಕೋಟ್ಯಾಂತರ ವಚನಗಳಿದ್ದಾವೆ, ಅದರಲ್ಲಿ ಸಾವಿರಾರು ವಚನಗಳು ಮಾತ್ರ ಸಿಕ್ಕಿದ್ದಾವೆ. ಅದರಲ್ಲಿ ನಾನು ಕೆಲವು ವಚನಗಳನ್ನು ಕುರಿತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ, ವಿವರಣೆ ಕೊಡಲಿಕ್ಕೆ ಅತ್ಯಂತ ಖುಷಿ ಪಡ್ತೇನೆ. ಎಲ್ಲ ಸ್ನೇಹಿತರೇ, ಸರ್ವಜ್ಞ ಕವಿಯ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ದಯವಿಟ್ಟು ನೀವು ನೋಡಬೇಕು, ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಬೇಕು, ಹಾಗೆ ನಿಮ್ಮ ಬಂಧು ಬಳಗಕ್ಕೆ ಹೇಳಬೇಕು, ವಾಟ್ಸಪ್ಪಲ್ಲಿ ವಿಶೇಷವಾಗಿ ಯೂಟ್ಯೂಬಲ್ಲಿ ಈ ಒಂದು ಉಪನ್ಯಾಸಗಳು ಪ್ರಸಾರ ಆಗ್ತವೆ. ತಾವು ಯೂಟ್ಯೂಬಲ್ಲಿ ಕೂಡ ನೋಡಬಹುದು. ಯೂಟ್ಯೂಬಲ್ಲಿ ಹೋಗಿ ಬಸವ ಟಿ ವಿ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಅಂತ ತಾವು ಟೈಪ್ ಮಾಡಿದ್ರೆ ಅದರಲ್ಲಿ ಈ ಒಂದು ಎಲ್ಲ ಉಪನ್ಯಾಸಗಳು ಅದರಲ್ಲಿ ತಮಗೆ ಸಿಗ್ತವೆ. ತಾವು ನೋಡ್ಬೋದು, ತಮ್ಮ ಪ್ರತಿಕ್ರಿಯೆಗಳನ್ನು ಕೊಡ್ಬೋದು ಅಂತ ಹೇಳ್ತೇನೆ. ದಯಮಾಡಿ ಪ್ರತಿ ಭಾನುವಾರದಂತೆ ಈಗ ರಾತ್ರಿ 8:00 to 8:30 ನಡುವೆ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ತಾವು ನೋಡಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಈಗ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತಂಥ ಈ ಒಂದು ವ್ಯಾಖ್ಯಾನವನ್ನು, ಈ ಒಂದು ಉಪನ್ಯಾಸವನ್ನು ಈಗ ಶುರು ಮಾಡೋಣ. ಬೇಡ ಗಡವಿಯ ಚಿಂತೆ, ಆಡಿಗೆ ಮೆಳೆ ಚಿಂತೆ, ನೋಡುವ ಚಿಂತೆ ಕುರುಡಂಗೆ, ಹೆಳವಂಗೆ ಎದ್ದೋಡುವ ಚಿಂತೆ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಚನ. ಬೇಡಗೆ ಅಡವಿಯ ಚಿಂತೆ, ಆಡಿಗೆ ಮೆಳೆ ಚಿಂತೆ, ನೋಡುವ ಚಿಂತೆ ಕುರುಡಂಗೆ, ಹೆಳವಂಗೆ ಎದ್ದೋಡುವ ಚಿಂತೆ ಸರ್ವಜ್ಞ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸೆ ಇರುತ್ತೆ ನೋಡಿ. ಯಾವುದಾದ್ರೂ ಒಂದು ಶಾಲಾ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಕೇಳ್ತೀವಿ, ಏನಪ್ಪ ನೀನೇನಾಗಬೇಕು? ಒಬ್ಬ ಹೇಳ್ತಾನೆ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ವಕೀಲರಾಗಬೇಕು, ನಾನು ಶಿಕ್ಷಕನಾಗಬೇಕು, ನಾನೊಬ್ಬ ಒಳ್ಳೆ ರಾಜಕಾರಣಿ ಆಗಬೇಕು, ನಾನು ಕ್ರಿಕೆಟ್ ಪಟು ಆಗಬೇಕು, ನಾನೊಬ್ಬ ನೃತ್ಯಗಾರ ಆಗಬೇಕು, ನಾನೊಬ್ಬ ಸಂಗೀತಗಾರ ಆಗಬೇಕು. ಹೀಗೆ ಆ ಮಕ್ಕಳು ತಮಗನ್ಸಿದ್ದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಅದು ಅವರವರ ಆಸೆ ಆಕಾಂಕ್ಷೆ. ಯಾರಿಗೆ ಏನಿರಲ್ವೋ ಅದ್ರ ಬಗ್ಗೆ ಚಿಂತೆ ಜಾಸ್ತಿ. ಅದನ್ನೇ ಕುರಿತು ಕವಿಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚಿಂತೆ ಅಂದರೆ ಇನ್ನೊಂದು ಅರ್ಥ ದುಃಖ ಅಂತನೂ ಆಗುತ್ತೆ, ಆಲೋಚನೆ ಅಂತನೂ ಆಗುತ್ತೆ. ಕೆಲವರು ಕೆಲವು ವಿಚಾರಗಳನ್ನು ತಲೆಗೆ ಹಚ್ಕೊಂಡ್ಬಿಟ್ಟು ಅದೇ ಚಿಂತೆಯಲ್ಲಿ ಪಾಪ ಕೊರಗ್ತಾ ಇರ್ತಾರೆ, ಚಿಂತಾಕ್ರಾಂತರಾಗಿದ್ದಾರೆ ಅಂತಾರಲ್ಲ ಹಾಗೆ. ಅದನ್ನೇ ಕುರಿತು ಆಲೋಚನೆ ಮಾಡಿ 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 ಮನಸ್ಸೇನಾಗುತ್ತೆ, ಮತ್ತಷ್ಟು ನಮ್ಮನ್ನು ದುಃಖಕ್ಕೆ ಕರ್ಕೊಂಡೋಗುತ್ತೆ. ಆ ತರಹದ ಚಿಂತೆ ಬೇಡ. ಅದಕ್ಕೆ ಸಂಸ್ಕೃತದಲ್ಲೊಂದು ಮಾತು ಹೇಳ್ತಾರೆ, ಚಿಂತಾಯಾಶ್ಚ ಚಿತಾಯಾಂ ಬಿಂದು ಮಾತ್ರ ವಿಶೇಷತಃ, ಚಿಂತಾ ದಹತಿ ಸಜೀವಂ ಚಿತಾ ದಹತಿ ನಿರ್ಜೀವ ಅಂತ. ಚಿಂತೆಗೂ ಮತ್ತು ಚಿತೆಗೂ ಇರತಕ್ಕಂಥ ವ್ಯತ್ಯಾಸ ಒಂದು ಸೊನ್ನೆ ಮಾತ್ರ. ಚಿತೆ ಅಂದರೆ ಬೆಂಕಿ, ಚಿಂತೆ ಅಂದರೆ ಅದೇ ಗುಂಗಲ್ ಯೋಚನೆ ಮಾಡ್ತಾ ಇರೋದು. ಈಗ ಒಂದು ವಸ್ತುವನ್ನು ಕಳ್ಕೊಳ್ತೇವೆ, ಅದೇ ನಮ್ಮನ್ನು ಮತ್ತೆ ಮತ್ತೆ ಬಾಧಿಸುತ್ತೆ. ನಮ್ಮ ಪ್ರೀತಿ ಪಾತ್ರ ಯಾರೋ ಒಬ್ಬರು ನಮ್ಮಿಂದ ಮರೆಯಾಗ್ಬಿಡ್ತಾರೆ, ಅಥವಾ ಅವರು ಎಲ್ಲೋ ಒಂದು ಕಡೆ ದೂರ ಹೊರಟೋಗ್ತಾರೆ, ನಮಗೆಲ್ಲೂ ಹೇಳ್ದಂಗೆ ಹೊರಟೋಗ್ತಾರೆ, ಅವ್ರ ಚಿಂತೆಯಲ್ಲಿ ನಾವು ಕಾಲ ಕಳೀತೇವೆ. ಆಮೇಲೆ ಇನ್ನು ಕೆಲವರು ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಅಣ್ಣನೋ ತಮ್ಮನೋ ತಂದೆನೋ ತಾಯಿನೋ ಅಥವಾ ಮಕ್ಕಳೋ ಈ ದೇಶವನ್ನು ಈ ಪ್ರಪಂಚವನ್ನೇ ಬಿಟ್ಟು
ಅವರು ಪರಲೋಕಕ್ಕೆ ಹೋದರು ಅಂತ ಇಟ್ಕೊಳ್ಳೋಣ, ಅಥವಾ ದಿವಂಗತರಾದರು, ಐಕ್ಯರಾದರು ಅಂತ ಇಟ್ಕೊಳ್ಳೋಣ. ಆವಾಗ ಆ ಚಿಂತೆ ಅಂತೂ ವಿಪರೀತ ಬಾಧಿಸುತ್ತೆ. ಅದಕ್ಕೆ ಒಂದು ಮಾತಿದೆ ನೋಡಿ ಇಲ್ಲಿ, ಪುತ್ರ ಶೋಕಂ ನಿರಂತರಂ ಅಂತ ಒಂದು ಮಾತಿದೆ. ಯಾರಿಗಾದರೂ ಮಗ ಸತ್ತು ಹೋಗ್ಬಿಟ್ರೆ, ವಯಸ್ಸಿಗೆ ಬಂದ ಮಗ, ದುಡಿತಕ್ಕಂಥ ಮಗ, 20-25 ಪ್ರಾಯದ ಮಗ ಪಾಪ ಸತ್ತು ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಆ ತಾಯಿ ತಂದೆಗಾಗ್ತಕ್ಕಂಥ ದುಃಖ ಅದು ಯಾರೂ ಕೂಡ ಭರಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಪುತ್ರ ಶೋಕ ನಿರಂತರಂ ಅಂತ. ನಮ್ಮ ಪ್ರೀತಿ ಪಾತ್ರನ ಕಳ್ಕೊಂಡಾಗ ಆ ಚಿಂತೆ ನಮ್ಮನ್ನು ಸದಾ ಬಾಧಿಸುತ್ತೆ. ನೋಡಿ ಇಲ್ಲಿ ಈ ವಚನವನ್ನು ಕುರಿತು ನೋಡ್ತಾ ಇದ್ದೇವೆ ನಾವು. ಬೇಡಗೆ ಅಡವಿಯ ಚಿಂತೆ, ಬೇಡ ಅಂದರೆ ಬೇಟೆಗಾರ, ಬೇಟೆಗಾರನಿಗೆ ಕಾಡಿನ ಚಿಂತೆ. ಯಾಕಪ್ಪ ಅಂತ ಕೇಳಿದ್ರೆ, ನಾಳೆ ಕಾಡಿಗೆ ಹೋಗಬೇಕು, ಕಾಡ ನನಗೆ ಪ್ರಾಣಿ ಸಿಗಬೇಕು, ಅದು ಅವನ ಚಿಂತೆ. ಕಾಡಿನಲ್ಲಿ ಯಾವುದೂ ಪ್ರಾಣಿ ಸಿಗಲಿಲ್ಲ, ಅವನಿಗೆ ಚಿಂತೆ ಎತ್ಕೊಳ್ಳುತ್ತೆ. ಏನಪ್ಪ ಬೆಳಗಿನ ಸಂಜೆವರೆಗೂ ಕೂಡ ನಾನಿಲ್ಲಿ ಕಾಡಲ್ಲಿ ಸುತ್ತಾಡ್ತಾ ಇದ್ದೇನೆ, ಒಂದು ನನಗೆ ಬೇಟೆ ಸಿಗಲಿಲ್ವಲ್ಲ ಅಂಥೇಳಿ. ಸೊ ಬೇಟೆಗಾರನಿಗೆ ಕಾಡಿನ ಬಗ್ಗೆ ಸದಾ ಚಿಂತೆ, ಆಲೋಚನೆ ಬರ್ತಾ ಇರುತ್ತೆ, ಅದೇ ಗುಂಗಲ್ ಯೋಚನೆ ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಕಾಡಿಗೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ, ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ತಾವೆಲ್ಲ ನೋಡಿದ್ದೀರಿ, ಕಾಡ್ಗಿಚ್ಚು ಅಂತ ಬರುತ್ತೆ. ಈ ಕಾಡ್ಗಿಚ್ಚು ಅಥವಾ ಕಾಡ್ಗಿಚ್ಚು ಬಂತು ಅಂದರೆ ಲಕ್ಷಾಂತರ ಒಂದು ಪ್ರಾಣಿ ಪಕ್ಷಿಗಳನ್ನು, ಗಿಡ ಮರಗಳನ್ನು ಆ ಬೆಂಕಿ ಭಸ್ಮ ಮಾಡುತ್ತೆ. ಅದಕ್ಕೆ ಒಂದು ಮಾತಿಯನ್ನು ನೋಡಿ ಇಲ್ಲಿ, ಕಳ್ಳ ಹೊಕ್ಕ ಮನೆಯಲ್ಲಿ ಏನಾದರೂ ಸಿಗುತ್ತೆ, ಆದರೆ ಕೊಳ್ಳಿ ಹೊಕ್ಕ ಮನೆಯಲ್ಲಿ ಏನು ಸಿಗುತ್ತೆ ಅಂತ ಒಂದು ಕನ್ನಡದ ಗಾದೆ ಇದು. ಈಗ ಕಳ್ಳ ಬಂದ ಅಂತ ಇಟ್ಕೊಳ್ಳಿ ಮನೆಗೆ, ಅವನೇನು ಕದ್ಕೊಂಡು ಹೋಗ್ಬೋದು, ದುಡ್ಡನ್ನೋ ಚಿನ್ನವನ್ನೋ ಯಾವುದೋ ಅವನ ಕೈ ಸಿಗುವಂಥ ಅಮೂಲ್ಯವಾದ ವಸ್ತುವನ್ನು ಬಾಚ್ಕೊಂಡು ಹೋಗ್ಬೋದು, ಎಲ್ಲವನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ ಕಳ್ಳನ ಕೈಯಲ್ಲಿ. ಆದರೆ ಕೊಳ್ಳಿ ಹೊಕ್ಕ ಮನೆಗೆ ಬೆಂಕಿ ಬಿದ್ದುಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಬೆಂಕಿ ಬಿದ್ದರೆ ಏನಾಗುತ್ತೆ, ಇಡೀ ಮನೆಯೇ ಸುಟ್ಟು ಭಸ್ಮವಾಗ್ಬಿಡುತ್ತೆ. ಅವಾಗ ಏನೂ ಉಳಿಸಲ್ಲ. ಬೆಂಕಿಯ ಮುಂದೆ, ಪ್ರವಾಹದ ಮುಂದೆ, ಬಿರುಗಾಳಿಯ ಮುಂದೆ ನಾವೇನು ಮಾಡಲಿಕ್ಕಾಗಲ್ಲ. ಚಿತೆ ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಬೇಡ ಅಡವಿಯ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನೆ. ನನ್ನ ಕಾಡು ಚೆನ್ನಾಗಿರಬೇಕು, ಮಳೆ ಬೆಳೆ ಆಗ್ತಾ ಇರಬೇಕು, ಕಾಡಲ್ಲಿ ಹೆಚ್ಚು ಮಳೆ ಆದರೆ ಹೆಚ್ಚು ಗಿಡ ಮರ ಸಂತುಷ್ಟಿಯಾಗಿ ಭಾಳ ತೃಪ್ತಿಯಾಗಿ ಭಾಳ ಸಮೃದ್ಧವಾಗಿ ಬೆಳೀತಾ ಇರ್ತವೆ. ಇಲ್ಲಾಂದರೆ ಇಲ್ಲ ಏನಾಗುತ್ತೆ, ಗಿಡ ಮರಗಳೆಲ್ಲವೂ ಕೂಡ ಅವು ಪಾಪ ಬಿಸಿಲಿನ ಝಳಕ್ಕೆ ಅವು ಒಣಗಿ ಹೋಗ್ತವೆ. ಆ ಬೇಟೆಗಾರ ಕಾಡಿನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ, ಅಲ್ಲಿ ಅವನಿಗೆ ಬೇಕಾದ ಪ್ರಾಣಿಗಳು ಸಿಗುತ್ತೆ. ಅವನ ಮೊಲ, ಜಿಂಕೆ ಇತ್ಯಾದಿ ಇತ್ಯಾದಿ ಇನ್ನೊಂದು ಬೇಟೆ ಆಡ್ಕೊಂಡು ಬರ್ತಾನೆ, ಅವನು ತಿಂತಾನೆ ಅಥವಾ ಮಾರಾಟ ಮಾಡ್ತಾನೆ. ಅವನಿಗೆ ಬೇಡ ಬೇಟೆಗಾರನಿಗೆ ಆ ಕಾಡಿನ ಚಿಂತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ, ಅತ್ಯಂತ ಸಮೃದ್ಧವಾದ ಸಂಪತ್ತು ಅಂದರೆ ಅರಣ್ಯ ಸಂಪತ್ತು. ಯಾಕೆ ಅಂತೀರಾ, ನೋಡಿ ಅರಣ್ಯದೆಲ್ಲ ಕಾಡಿನಲ್ಲಿ ನಮಗೆ ಗಿಡ ಮರಗಳು ಸಿಗುತ್ತೆ, ಅದರಿಂದ ಮರವನ್ನು ಮನೆಗಳನ್ನು ಕಟ್ಟಲಿಕ್ಕೆ ಬಳಸ್ಕೋತೇವೆ. ವಿಶೇಷವಾಗಿ ಕಾಡಿನಲ್ಲಿ ಅಂಟು ಸಿಗುತ್ತೆ, ಜೇನು ಸಿಗುತ್ತೆ, ಆಮೇಲೆ ಸುಗಂಧ ಒಂದು ವಸ್ತುಗಳನ್ನು ಕಾಡಿನಲ್ಲಿ ನಾವು ಗಮನಿಸ್ಕೊಳ್ತೇವೆ, ಅದರಿಂದ ತೆಗೆದುಕೊಂಡು ಬಂದು ಆ ಸೆಂಟ್ಗಳನ್ನು ತಯಾರು ಮಾಡ್ತಾರೆ. ಕಾಡಿನಿಂದ ಬಹಳ ಪ್ರಯೋಜನ ಇದೆ. ಕಾಡಿದ್ದರೆ ಮಳೆ ಬರುತ್ತೆ, ಕಾಡಿಲ್ಲ ಅಂದರೆ ನಾಡಿಲ್ಲ. ಪ್ರಪಂಚದಲ್ಲಿ ಇವತ್ತು ಯಾಕೆ ಮಳೆ ಕಡಿಮೆ ಆಗಿದೆ ನೋಡಿ, ಈಗ ಜೂನ್ ತಿಂಗಳು ಕಳೀತು, ಜುಲೈ ತಿಂಗಳು ಬಂದಿದೆ, ಇನ್ನೂ ಸಮೃದ್ಧವಾಗಿ ಮಳೆ ಆಗಿಲ್ಲ. ಕರ್ನಾಟಕ ಬಹುಪಾಲು ಡ್ಯಾಮ್ಗಳು ಇವತ್ತು ಖಾಲಿ ಉಳಿದಿದ್ದಾವೆ. ಆಮೇಲೆ ಕಳೆದ ಒಂದು 10 ವರ್ಷಗಳಲ್ಲೂ ಕೂಡ ಈ ರೀತಿಯಾಗಿ ಜೂನ್ ತಿಂಗಳಲ್ಲಿ ಮಳೆ ಬರದೇ ಇದ್ದಂಥ ಉದಾಹರಣೆ ಇಲ್ಲ. ಆದರೆ ಈ ವರ್ಷ ಮಾತ್ರ ಮಳೆ ಬಂದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಕಾಡು ಕಾಡು ಅಥವಾ ಅರಣ್ಯ, ನಾವು ಫಾರೆಸ್ಟ್ ಅಂತ ಕರಿತೀವಲ್ಲ, ಅದು ನೋಡಿ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆ ಅಂತಲೇ ಇದೆ, ಅದಕ್ಕೊಬ್ಬ ಸಚಿವರಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ, ಕಾಡು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಡಿರತಕ್ಕಂಥ ರಾಜ್ಯ ಅಂದರೆ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಕಾಡು ಬಹಳ ಬೆಳೆದಿದೆ. ನಮ್ಮ ಕರ್ನಾಟಕದ ಈಗ ಉದಾಹರಣೆಗೆ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿದೆ. ಈಗ ಅಲ್ಲಿ ನೇತ್ರಾವತಿ ನದಿ ಇತ್ಯಾದಿ ಪ್ರದೇಶಗಳಲ್ಲಿ ಈಗ ಮಳೆ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತಪ್ಪ ಅಂತ ಕೇಳಿದ್ರೆ, ಕಾಡೆಲ್ಲವನ್ನು ಕೂಡ ಮನುಷ್ಯ ನಾಶ ಮಾಡ್ದ, ಊರುಗಳನ್ನು ಕಟ್ಟಿದ, ನಗಳದಗಳನ್ನು ಕಟ್ಟಿದ, ಕೈಗಾರಿಕೆಗಳನ್ನು ಕಟ್ಟಿದ. ಇದು ನೋಡಿ, ಬೇಟೆಗಾರ ತನ್ನ ಕಾಡಿನ ಬಗ್ಗೆಯೇ ಚಿಂತೆ ಮಾಡ್ತಾನೆ. ಯಾಕೆಂದರೆ ಅವನ ಜೀವನ ನಡೀತಕ್ಕಂಥದ್ದು ಕಾಡಿನಿಂದ. ಹಾಗಾಗಿ ಬೇಟೆಗಾರನಿಗೆ ಕಾಡಿನ ಚಿಂತೆ. ಆಡಿಗೆ ಮೆಳೆ ಚಿಂತೆ, ಆಡು ಅಂದರೆ ಮೇಕೆ, ಮೇಕೆಗೆ ಆ ಮೆಳೆ ಅಂತ ಕರೀತೇವೆ. ಮೆಳೆ ಅಂತ ಕೇಳಿದರೆ ಉದಾಹರಣೆಗೆ ಆ ಗಿಡ ಮರಗಳು ಹೆಚ್ಚಾಗಿ ಬೆಳೆದಿರ್ತವೆ, ಬಳ್ಳಿಗಳು ಬಿಟ್ಟಿರ್ತವೆ, ಆ ಪ್ರದೇಶವನ್ನು ನಾವು ಮೆಳೆ ಅಂತ ಕರಿತೀವಿ. ಈಗ ಸೀಗೆ ಮೆಳೆ ಅಂತ ಕರಿತೀವಲ್ಲ, ಹಾಗೆ ಆ ಮೆಳೆ ಇದ್ದರೆ ಆಡಿಗೆ ಬಹಳ ಖುಷಿ. ಯಾಕೆ ಅಂತ ಕೇಳಿದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವೆಲ್ಲ ಕೇಳಿದ್ದೇವೆ. ಯಾಕೆಂದರೆ ಮೇಕೆ
ಅತ್ಯಂತ ಆರೋಗ್ಯಶಾಲಿಯಾಗಿರ್ತಕ್ಕಂಥ ಒಂದು ಪ್ರಾಣಿ. ಮೇಕೆಯ ಕಣ್ಣು, ಹಲ್ಲು, ದೇಹದಲ್ಲಿರ್ತಕ್ಕಂಥ ರಕ್ತ ಎಲ್ಲವೂ ಬಹಳ ಶುದ್ಧವಾಗಿರುತ್ತೆ. ಆಮೇಲೆ ಮೇಕೆ ಹಾಲಿದೆಯಲ್ಲ, ಅತ್ಯಂತ ಆರೋಗ್ಯಕರವಾಗಿರ್ತಕ್ಕಂಥ ಹಾಲು. ಈಗ ಹಸುವಿನ ಹಾಲು, ಎಮ್ಮೆಯ ಹಾಲನ್ನು ಜನ ಹೇಗೆ ಬಳಸ್ತಾರೋ, ಕೆಲವರು ಆಡಿನ ಹಾಲನ್ನು ಕೂಡ ಬಳಸ್ತಾರೆ. ನಿಮಗೆ ಗೊತ್ತಿರಬೇಕು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮೇಕೆಯ ಹಾಲು ಮತ್ತು ಕಡಲೆಕಾಯಿ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಅವರು ಕಡಲೆಕಾಯಿ, ಆ ಕಡಲೆ ಬೀಜವನ್ನು ತಿಂದು ಮೇಕೆ ಹಾಲನ್ನು ಕುಡಿತಾ ಇದ್ರಂತೆ. ಹಾಗಾಗಿ ಅದು ಅವರಿಗೆ ಹೆಚ್ಚು ಆರೋಗ್ಯವನ್ನು ಕೊಡ್ತಾ ಇತ್ತು. ಅವರು ಭಾಳ ಸಂತೋಷವಾಗಿ ಇರ್ತಿದ್ರು ಅನ್ನೋ ಮಾತಿದೆ. ಆಮೇಲೆ ಕಣ್ಣಲ್ಲೇನಾದರೂ ಗಲೀಜು ಬೀಳುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಆ ಮೇಕೆ ಹಾಲನ್ನು ಕರೆದು ಆ ಲೋಟದಲ್ಲಿ ತೆಗೆದುಕೊಂಡು ಬಂದು ಕಣ್ಣಲ್ಲಿ ಹಾಕ್ಕೊಂಡ್ರೆ ಕಣ್ಣಲ್ಲಿ ಬಿದ್ದಂಥ ಕೊಳೆ, ಕಸ ಇತ್ಯಾದಿಗಳು ಏನಾದಿದ್ದರೆ ಎಲ್ಲವೂ ಕೂಡ ಸ್ವಚ್ಛ ಆಗುತ್ತೆ ಅನ್ನೋ ಮಾತನ್ನು ನಾವು ಕೇಳಿದ್ದೇವೆ. ಮಕ್ಕಳಿಗೆ ಮೇಕೆ ಹಾಲನ್ನು ಕುಡಿಸ್ತಾರೆ, ಯಾಕಪ್ಪ ಅಂತ ಕೇಳಿದರೆ ಅದು ಅತ್ಯಂತ ಆರೋಗ್ಯಕರವಾಗಿರುತ್ತೆ. ಶುದ್ಧ ಸಸ್ಯಾಹಾರಿ ಪ್ರಾಣಿ ಅಂತ ಕೇಳಿದರೆ ಮೇಕೆ, ಏಕೆಂದರೆ ಅದು ಎಲ್ಲ ಗಿಡದ ಎಲೆಗಳನ್ನು ತಿನ್ನುತ್ತೆ. ಕಾಡಿಗೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ಮೇಕೆಗಳಿಗೆ ಆನಂದವೋ ಆನಂದವು. ಆ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಎಲೆಗಳನ್ನು ಮೂಸ್ತಾ ಬೇಕಾದ ಎಲೆಗಳನ್ನು ತಿಂತಾ ಆನಂದವಾಗಿ ಓಡಾಡ್ಕೊಂಡಿರ್ತವೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಇಲ್ಲಿ. ಬೇಟೆಗಾರನಿಗೆ ಕಾಡಿನ ಚಿಂತೆ, ಮೇಕೆಗಳಿಗೆ ಮೆಳೆಯ ಚಿಂತೆ, ಆ ಗಿಡ ಮರಗಳ ಚಿಂತೆ. ನೋಡುವ ಚಿಂತೆ ಕುರುಡಂಗೆ, ಕುರುಡನಿಗೆ ಏನು ಇಷ್ಟ? ಕಣ್ಣಿಲ್ಲ ಪಾಪ, ನೋಡಬೇಕು ಅಂತ ಆಸೆ. ನೋಡಿ, ನಾವೆಲ್ಲ ಭಾಗ್ಯಶಾಲಿಗಳು. ಯಾಕೆ ಅಂತ ಕೇಳ್ತೀರಾ? ನಮಗೆ ಪರಮಾತ್ಮ ಬಹಳ ಅದ್ಭುತವಾಗಿರ್ತಕ್ಕಂಥ ಎರಡು ಕನ್ನಡಕಗಳನ್ನು, ಎರಡು ಕಣ್ಣನ್ನು ಕೊಟ್ಟಿದೆ ನಮಗಿಲ್ಲಿ. ನೋಡಿ, ಕಣ್ಣಿದೆಯಲ್ಲ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಗತ್ತಿನ ಎಲ್ಲ ಇಂದ್ರಿಯಗಳಿದೆ ನಮ್ಮಲ್ಲಿ, ಕಣ್ಣು, ಕಿವಿ, ನಾಲಗೆ, ಮೂಗು, ಏನೇನಿದೆಯಲ್ಲ ಪಂಚೇಂದ್ರಿಯಗಳು ಅಂತ ಕರಿತೀವಲ್ಲ, ಈ ಎಲ್ಲ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪವರ್ಫುಲ್, ಅತ್ಯಂತ ಇಂಪಾರ್ಟೆಂಟ್, ಪ್ರಮುಖವಾದ ಅಂಗ ಯಾವುದಪ್ಪ ಅಂತ ಕೇಳಿದರೆ ಕಣ್ಣು. ಅದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲೂ ಬಹಳ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅಂಗ ಅಂತ ಕೇಳಿದರೆ ಕಣ್ಣುಗಳು. ಕಣ್ಣಿಲ್ಲ ಅಂದರೆ ನಾವು ಜಗತ್ತಲ್ಲಿ ಏನು ನೋಡೋಕ್ಕಾಗುತ್ತೆ? ಜಗತ್ತಿನ ಸೌಂದರ್ಯ, ಮಳೆ ಬರ್ತಾ ಇದೆ, ಕಣ್ಣಿಲ್ಲ ಹೇಗೆ ನೋಡ್ತೀವಿ? ಜಗತ್ತಿನ ಸುಂದರ ಕಟ್ಟಡಗಳನ್ನು, ಪರಿಸರವನ್ನು, ಹೂವನ್ನು, ಜನರ ಸೌಂದರ್ಯವನ್ನು ಏನನ್ನು ನೋಡಬೇಕಾದ್ರೂ ಮನುಷ್ಯನಿಗೆ ಕಣ್ಣು ಬಹಳ ಮುಖ್ಯ. ಕಣ್ಣು ಕಳ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಅಂಧಕಾರ. ಕಣ್ಣಿಲ್ಲದವರಿಗೆ ಲೋಕವೆಲ್ಲ ಕತ್ತಲೆ. ಅದು ಕತ್ತಲೆ ಎಷ್ಟೊತ್ತು? ನಮಗೆ ಹಗಲಲ್ಲಿ ಕಣ್ಣು ಕಾಣುತ್ತೆ, ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ, ಲೈಟ್ ಹಾಕ್ಕೊತೀವಿ, ಕಣ್ಣಿನ ಸಹಾಯದಿಂದ ನೋಡ್ತೇವೆ, ಓದ್ತೇವೆ, ಬರಿತೇವೆ. ಕಣ್ಣೇ ಇಲ್ಲ ಅಂದರೆ ಪಾಪ ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಅದಕ್ಕೋಸ್ಕರನೇ ಅಂಧಕರ ಜೀವನ ಬಹಳ ಕಷ್ಟ. ಮನುಷ್ಯನಿಗೆ ಪರಮಾತ್ಮ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಕ್ಯಾಮ್ರಾ, ಈ ಎರಡು ಕಣ್ಣುಗಳಿದೆಯಲ್ಲ, ಈ ಕ್ಯಾಮ್ರಾನ ಕೊಟ್ಟಿದ್ದಾನೆ. ನಾವು ಇದನ್ನು ಎಚ್ಚರವಾಗಿ ಬಳಸ್ಕೋಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಕಣ್ಣಿನಲ್ಲಿ ಏನಾದರೂ ವಸ್ತುಗಳು ಬಿದ್ದಾಗ, ಧೂಳೋ, ಕಸನೋ, ಸಣ್ಣ ಕಲ್ಲೋ, ದಯವಿಟ್ಟು ಕಣ್ಣನ್ನು ಉಜ್ಜಬಾರ್ದು. ಕಣ್ಣನ್ನು ಉಜ್ಜಿಬಿಟ್ರೆ ಏನಾಗುತ್ತೆ ಗೊತ್ತಾ? ಈ ಮಸೂರ ಇದೆಯಲ್ಲ ಮುಂಭಾಗದಲ್ಲಿ, ಆ ಒಂದು ಆ ಭಾಗಕ್ಕೆ ಹೊಡೆತ ಬೀಳುತ್ತೆ, ದೃಷ್ಟಿನೇ ಕಳ್ಕೊಳ್ತಕ್ಕಂಥದ್ದಿದೆ. ಆಮೇಲೆ ಕಣ್ಣಲ್ಲಿ ಸಿಕ್ಕಿದ್ದನ್ನೆಲ್ಲ ಹಾಕ್ಕೋಬಾರ್ದು. ಕೆಲವು ಕಣ್ಣಲ್ಲಿ ಏನೋ ಎಣ್ಣೆಗಳನ್ನು ಹಾಕ್ಕೊಳ್ಳೋದು, ಕಣ್ಣನ್ನು ಕಳ್ಕೊಂಡ್ಬಿಡ್ತಾರೆ ಅವರು. ದಯವಿಟ್ಟು ಏನಾದರೂ ಅವರಿಗೆ ತೊಂದರೆ ಆದಾಗ ತಕ್ಷಣವೇ ಸ್ವಚ್ಛವಾದ ನೀರಿನಿಂದ ಕಣ್ಣನ್ನು ತೊಳ್ಕೋಬೇಕು, ಆಮೇಲೆ ವೈದ್ಯರ ಬಳಿ ಹೋಗಬೇಕು. ಆಮೇಲೆ ವಿಶೇಷವಾಗಿ ಪಟಾಕಿ ಹಬ್ಬಗಳಲ್ಲಿ, ದೀಪಾವಳಿ ಹಬ್ಬದಲ್ಲಿ ಎಷ್ಟೋ ಜನ ಮಕ್ಕಳು ಗೊತ್ತಿಲ್ಲದೆ ಹೋಗಿ ಪಟಾಕಿಯನ್ನು ಹೊಡಲಿಕ್ಕೆ ಹೋಗಿ ದೊಡ್ಡವರೇ ಕಣ್ಣುಗಳಿಗೆ ಅಪಾಯ ಮಾಡಿಕೊಳ್ತಕ್ಕಂಥ ಉದಾಹರಣೆಯನ್ನು ನೋಡ್ತೇವೆ. ಆ ಸಂದರ್ಭದಲ್ಲಿ ಎಲ್ಲ ಕಣ್ಣಾಸ್ಪತ್ರೆಗಳಲ್ಲೂ ಪಾಪ ಕಣ್ಣನ್ನು ಗಾಯ ಮಾಡಿಕೊಂಡಿರ್ತಕ್ಕಂಥ ಮಕ್ಕಳನ್ನು, ವಯಸ್ಕರನ್ನು, ಆಮೇಲೆ ದೊಡ್ಡವರನ್ನು ಕೂಡ ನಾವು ನೋಡ್ತೇವೆ. ದಯಮಾಡಿ ಕಣ್ಣಿನ ಬಗ್ಗೆ ಬಹಳ ಎಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಾಗತ್ತೆ. ಆಮೇಲೆ ತುಂಬ ಸುಸ್ತಾದಾಗ ಕಣ್ಣಿಗೆ ಆಗಾಗ ಸ್ವಲ್ಪ ನಾವು ಅದಕ್ಕೆ ರೆಸ್ಟನ್ನು ಕೊಡಬೇಕಾಗತ್ತೆ, ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ. ಅವ ಕಣ್ಣಿಗೆ ಆಯಾಸ ಆಗಿದ್ರೂ ಸರಿ ಹೋಗುತ್ತೆ. ಆಮೇಲೆ ಪ್ರತಿನಿತ್ಯ ಹಸಿರು ಗಿಡಗಳನ್ನು, ಹಸಿರು ಮರಗಳನ್ನು ನೋಡೋದ್ರಿಂದ ನಮ್ಮ ಕಣ್ಣಿನ ಶಕ್ತಿ ಜಾಸ್ತಿ ಆಗುತ್ತೆ. ಕೆಲವರು ಕಂಪ್ಯೂಟರ್ ಮುಂದೆನೇ ಕೂತಿರ್ತಾರೆ ಅಥವಾ ಮೊಬೈಲಲ್ಲಿ ಹೆಚ್ಚು ಆಟ ಆಡ್ತಿರ್ತಾರೆ, ಅವರು ಕಣ್ಣುಗಳನ್ನು ಹೆಚ್ಚು ಬಳಸೋದ್ರಿಂದ ಕಣ್ಣಿಗೆ ಆಯಾಸ ಆಗುತ್ತೆ. ಆದ್ದರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ನಾವೆಲ್ಲ ಗಮನ ಕೊಡಬೇಕು. ನೋಡಿ, ಅಂಧಕ್ಕ ಕುರುಡ ಕಣ್ಣಿನ ಬಗ್ಗೆನೇ ಚಿಂತೆ ಮಾಡ್ತಾನೆ. ಅಪ್ಪ ದೇವರೇ, ನನಗೆ ಕಣ್ಣನ್ನು ಕೊಟ್ಟಿಲ್ಲಲ್ಲಪ್ಪ, ಯಾರನ್ನು ನೋಡ್ತಾನೆ ಪಾಪ? ತಂದೆ ತಾಯಿ ನೋಡಲಿಕ್ಕಾಗಲ್ಲ, ಅವನ ಹೆಂಡತಿ ಮಕ್ಕಳನ್ನ ನೋಡಲಿಕ್ಕಾಗಲ್ಲ, ಅಕ್ಕಪಕ್ಕದವ್ರು ನೋಡಲಿಕ್ಕಾಗಲ್ಲ.
ಓಡಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಇನ್ನೊಬ್ಬರ ಸಹಾಯ ಬೇಕು. ಆ ವಾಕಿಂಗ್ ಸ್ಟಿಕ್ಗಳನ್ನು ಇಟ್ಕೊಂಡು ಓಡಾಡ್ತಿರ್ತಾರೆ ಪಾಪ ಅವರು. ಅವ್ರು ನೋಡಿದಾಗ ಮನಸ್ಸಿಗೆ ತುಂಬ ನೋವನ್ನಿಸುತ್ತೆ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ನಿಮ್ಮಲ್ಲಿ ಯಾರಾದರೂ ಬಂಧುಗಳು ತೀರಿಕೊಂಡ್ರೆ, ಶಿವಾಧೀನರಾದರೆ, ದಯಮಾಡಿ ತಕ್ಷಣವೇ ಪಕ್ಕದ ಕಣ್ಣಿನ ಆಸ್ಪತ್ರೆಗೆ ನೀವು ಫೋನ್ ಮಾಡಿ ಅವರ ಕಣ್ಣುಗಳನ್ನು ದಾನ ಮಾಡಿ. ಯಾಕೆಂತ ಕೇಳಿದರೆ ಇವತ್ತು ಲಕ್ಷಾಂತರ ಜನರಿಗೆ ಕಣ್ಣಿಲ್ಲ. ಅದಕ್ಕೆ ವೈದ್ಯರುಗಳು ಹೇಳ್ತಿರ್ತಾರೆ, ಈಗ ನಾರಾಯಣ ನೇತ್ರಾಲಯ, ಮಿಂಟೋ ಆಸ್ಪತ್ರೆ, ಆಮೇಲೆ ಮೋದಿಯವರು ಜಗತ್ತಿನ ಸರ್ವಶ್ರೇಷ್ಠ ಕಣ್ಣಿನ ವೈದ್ಯರು ಅಂದರೆ ನಮ್ಮ ಕರ್ನಾಟಕದ ಡಾಕ್ಟರ್ ಎಂ ಸಿ ಮೋದಿಯವರು, ಮುರುಗೇಪ್ಪ ಚನ್ನಬಸಪ್ಪ ಮೋದಿಯವರು. ಅವರು ಲಯನ್ಸ್ ಕ್ಲಬ್ಬನ್ನು ಅವರು ಅಮೇರಿಕಾದಿಂದ ನಮ್ಮ ಕರ್ನಾಟಕಕ್ಕೆ ತಂದಂಥ ಮಹಾಪುರುಷ ಅವರು. ಒಂದೇ ದಿನ ಅವರು ತಿರುಪತಿಯಲ್ಲಿ 850 ಹೆಚ್ಚು ಆಪರೇಷನ್ಸ್ಗಳನ್ನು ಮಾಡಿ, ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಅವರು ಗಿನ್ನಿಸ್ ದಾಖಲೆಯನ್ನು ಮಾಡಿದವರು. ನನ್ನ ಸೌಭಾಗ್ಯ, ನಾನು ಮೋದಿಯವರ ಜೊತೆ ಹಲವಾರು ದಿನಗಳ ಕಾಲವನ್ನು ಕಳೆದಿದ್ದೇನೆ. ನಮ್ಮ ಕಣ್ಣಿನ ನೇತ್ರದಾನಿ ಎಂ ಸಿ ಮೋದಿಯವರು, ಅವರ ಆಸ್ಪತ್ರೆ ಇದೆ ಇವತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ಸಿಗುತ್ತೆ. ದಯವಿಟ್ಟು ಮೋದಿ ಆಸ್ಪತ್ರೆ ರಾಜಾಜಿನಗರದಲ್ಲಿ ಇದೆ, ಅದು ಮಹಾಲಕ್ಷ್ಮೀಪುರ ಲೇಔಟ್ ಪಕ್ಕದಲ್ಲಿ, ಅದನ್ನು ಬಳಸ್ಕೋಬೋದು ತಾವೆಲ್ಲರೂ ಕೂಡ. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದರೆ, ನೋಡಿ ಆ ಪುಣ್ಯಾತ್ಮ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕಣ್ಣಿನ ಆಪರೇಷನ್ಸ್ಗಳನ್ನು ಮಾಡಿದರು. ಲಕ್ಷಾಂತರ ಜನರಿಗೆ ಅವರು ಕಣ್ಣಿನ ಪೊರೆಗಳನ್ನು ತೆಗೆದು ದೃಷ್ಟಿ ಬರುವಂತೆ ಮಾಡಿದರು. ಅವರು ಹೇಳ್ತಾ ಇದ್ರೆ ಯಾವಾಗಲೂ ಕೂಡ, ನಾನು ಶಿವಪೂಜೆ ಲಿಂಗ ಪೂಜೆ ಮಾಡುವುದಕ್ಕಿಂತ ಹೆಚ್ಚಾಗಿ ನಾನು ರೋಗಿಗಳ ಪೂಜೆಯನ್ನು ಮಾಡ್ತೇನೆ. ನನಗೆ ಯಾವುದಪ್ಪ ಪರಿಕರಗಳು, ಗಂಟೆ ಜಾಗಟೆ ಯಾವುದಪ್ಪ ಅಂತ ಕೇಳಿದರೆ, ನಾನು ಬಳಸ್ತಕ್ಕಂಥ ಆ ಕತ್ತರಿ ಇತ್ಯಾದಿ ಇವೇ ನನಗೆ ಆಕರಗಳು ಅಂಥೇಳಿ ಅವರು ಹೇಳ್ತಾ ಇದ್ದರು. ಅವರು ಅಂತ ಒಬ್ಬ ದೊಡ್ಡ ಕಣ್ಣಿನ ವೈದ್ಯರು ಮೋದಿಯವರು. ಅವರು ಯಾವಾಗಲೂ ಹೇಳ್ತಿದ್ದರು, ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ಬಗ್ಗೆ ಹೆಚ್ಚು ಆರೋಗ್ಯ ಗಮನವನ್ನು ಕೊಡಬೇಕು ತಾವು. ಆಮೇಲೆ ಯಾರಾದರೂ ಸತ್ತಾಗ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ನೇತ್ರದಾನವನ್ನು ಮಾಡಿ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ನೇತ್ರದಾನ. ನೋಡಿ, ರಕ್ತ ಇದೆ, ರಕ್ತವನ್ನು ಯಾರೂ ತಯಾರು ಮಾಡೋಕ್ಕಾಗಲ್ಲ, ಯಾವ ಫ್ಯಾಕ್ಟ್ರಿಯಲ್ಲೂ ಕೂಡ ರಕ್ತನ ಬೆಳೆಯೋದಕ್ಕಾಗಲ್ಲ. ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗಬೇಕು, ಬೇರೆಯವ್ರಿಗೆ ನಾವು ರಕ್ತವನ್ನು ಕೊಡಬೇಕು. ಹಾಗೆ ಕಣ್ಣು. ಕೊನೆಗೆ ದೇಹದಾನ ಮಾಡ್ತಕ್ಕಂಥದ್ದು, ನಮ್ಮ ತಾಯಿಯವರು ತೀರ್ಕೊಂಡಾಗ ಅವರ ದೇಹವನ್ನು ನಾವು ದಾನ ಮಾಡಿದ್ವಿ 2013. ನಾನು ಕೂಡ ನೇತ್ರದಾನಿ, ರಕ್ತದಾನಿ, ಸುಮಾರು 18 ನಾನು ರಕ್ತದಾನ ಮಾಡಿದ್ದೇನೆ. ನನ್ನ ಕಣ್ಣುಗಳನ್ನು ಮತ್ತು ನನ್ನ ದೇಹವನ್ನು ನಾನು ಮೆಡಿಕಲ್ ಕಾಲೇಜಿಗೆ ಬರ್ಕೊಟ್ಟಿದ್ದೇನೆ, ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿಗೆ. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಕೇಳಿದರೆ, ಈ ದೇಹ ಅಶಾಶ್ವತವಾದದ್ದು. ನಾವೊಂದು 60 70 80 ಬದುಕಿರ್ತೀವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಅರ್ಧ ಭಾಗ ನಿದ್ರೆಯಲ್ಲಿ ನಮ್ಮ ಆಮೋದ ಪ್ರಮೋದಗಳಲ್ಲಿ ಕಳೆದುಬಿಡ್ತೀವಿ ನಾವು. ಇನ್ನು ಉಳಿತಕ್ಕಂಥದ್ದು ಕೆಲವೇ ಕೆಲವು ವರ್ಷಗಳು. ಆದ್ದರಿಂದ ಈ ದೇಹ ಒಳ್ಳೆಯದಾಗಬೇಕು ಅಂದರೆ ದಾನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಕುರುಡನಿಗೆ ನೋಡುವ ಚಿಂತೆ. ಸರ್ವಜ್ಞ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಹೆಳವಂಗೆ ಎದ್ದೋಡುವ ಚಿಂತೆ. ಪಾಪ ಕೈಯಿಲ್ಲ ಕಾಲಿಲ್ಲ, ಪಾಪ ಕಾಲಿಲ್ಲದ ಹೆಳವ. ಕೆಲವರಿಗೆ ಚಿಕ್ಕವರಿದ್ದಾಗ ಪೋಲಿಯೋ ಬರುತ್ತೆ, ಪಾಪ ಕಾಲನ್ನು ಕಳ್ಕೊಂಡಿರುತ್ತೆ ಒಂದು ಕಾಲನ್ನು. ಇನ್ನು ಕೆಲವು ನೋಡಿ, ಅದ್ಭುತವಾಗಿರ್ತಕ್ಕಂಥ ಪೇಂಟಿಂಗ್ ಮಾಡ್ತಕ್ಕಂಥವರು ಕಾಲುಗಳಲ್ಲಿ ಶಕ್ತಿ ಇಲ್ಲ, ಕೈನ ಕಳ್ಕೊಂಡಿರ್ತಾರೆ, ಅವರು ಕಾಲಲ್ಲೇ ಪೇಂಟಿಂಗ್ ಮಾಡೋವಂಥದ್ದು, ಬಾಯಲ್ಲಿ ಪೇಂಟಿಂಗ್ ಮಾಡೋವಂಥ ಜನ ಇದ್ದಾರೆ ಜಗತ್ತಲ್ಲಿ. ಎಂಥೆಂಥ ಅದ್ಭುತ ಸಾಧಕರಿದ್ದಾರೆ. ಪಾಪ ಕಾಲಿಲ್ಲದ ಆ ಹೆಳವ ಬಯಸ್ತಾನೆ, ಅಪ್ಪ ದೇವರೇ ನನಗೆ ಕಾಲನ್ನು ಕೊಡು, ನಾನು ಎದ್ದು ಓಡಾಡಬೇಕು. ನೋಡಿ, ಅದಕ್ಕೆ ನಾವು ಅತ್ಯಂತ ಭಾಗ್ಯಶಾಲಿಗಳು. ಯಾಕೋತ್ರ ದೇವರು ನಮಗೆ ಮೆದುಳು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಕಣ್ಣು ಕೈ ಏನೇನಿರಬೇಕು ಅಂಗಾಂಗಗಳು, ರುಂಡ ಮುಂಡ ಕೈಕಾಲು ಅಂತ ಕರೀತಾರೆ. ಈ ಮಾನವನ ದೇಹವನ್ನು 3 ಭಾಗ ಮಾಡ್ತಾರೆ, ರುಂಡ ಮುಂಡ ಕೈಕಾಲು. ರುಂಡ ಅಂದರೆ ಕತ್ತು ತಲೆ, ಮುಂಡ ಅಂದರೆ ದೇಹ, ಹಾಗೆ ಕೈಕಾಲುಗಳು. ಇವು ಮನುಷ್ಯನಿಗೆ ಪ್ರಧಾನವಾಗಿರ್ತಕ್ಕಂಥ ಅಂಗಗಳು. ಇದೆಲ್ಲವೂ ಕೂಡ ಚೆನ್ನಾಗಿದ್ದರೆ ನೋಡ್ಲಿಕ್ಕೆ ಚೆಂದ. ನೀವು ಗಮನಿಸಿರಬೇಕು, ಕೆಲವು ಡಿಸೇಬಲ್ಡ್ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ಪಾಪ ಅಂಗಾಂಗ ಒಂದು ಊನಾಗಿಯೋ ಅಥವಾ ಬುದ್ಧಿಶಕ್ತಿ ಇಲ್ಲಿಯೋ, ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಪೇರೆಂಟ್ಸ್ನ ನೋಡ್ತಿರ್ತೆ. ಅವ್ರಿಗೋಸ್ಕರಿಗೆ ವಿಶೇಷ ಶಾಲೆಗಳನ್ನು ಮಾಡಿದ್ದಾರೆ. ಅವರಿಗೆ ಆ ಮಕ್ಕಳು ನೋಡಿದಾಗ ಡಿಸೇಬಲ್ಡ್ ಮಕ್ಕಳನ್ನು, ಆ ಒಂದು ಅಂಗವಿಕಲ ಮಕ್ಕಳನ್ನು, ಆ ಬುದ್ಧಿಮಾಂದ್ಯ ಮಕ್ಕಳನ್ನು, ಅವರ ತಾಯಿ ತಂದೆ ಪಡ್ತಕ್ಕಂಥ ಮಾನಸಿಕ ಯಾತನೆ ಇದೆಯಲ್ಲ, ನಿಜವಾಗ ಕೂಡ ಬಹಳ ದೊಡ್ಡದದು. ಯಾಕೆಂದರೆ ಎಷ್ಟೋ ಜನರನ್ನು ನಾನು ಆ ರೀತಿ ನೋಡಿದ್ದೇನೆ. ಅವರು ಆ ಮಗುವಿಗೆ ಎದ್ದು ಓಡಾಡಲಿಕ್ಕಾಗಲ್ಲ, ಅದಕ್ಕಷ್ಟು ಬುದ್ಧಿ ಇರಲ್ಲ, ಅಂಥ ಮಕ್ಕಳು ಹುಟ್ಟಿರ್ತಾರೆ. ಆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಬೇಕಾದ್ರೆ ಆ ಈ ತಾಯಿ ತಂದೆಗಳ ಮನಸ್ಥಿತಿ ಪಾಪ ಹೇಗಿರುತ್ತೆ ಗೊತ್ತಾ?
ಅವರ ದುಃಖ ಅವರ ನೋವು ಅವ್ರು ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ. ಪಾಪ ಅಂಥ ಮಕ್ಕಳು ಹುಟ್ಟಿರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಪಾಪ ನಾವು ಸುಧಾರಿಸ್ಕೊಳ್ಳೇಬೇಕಾಗತ್ತೆ. ಜಗತ್ತಿಗೆ ನೋಡಿ ದೇವರು ಏನೋ ಒಂದು ತಪ್ಪಾಗಿ, ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರಬೇಕು, ಪ್ರಪಂಚದಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ ಅಂದರೆ ಪರಿಸರದ ಅಸಮತೋಲನದಿಂದ ಈ ರೀತಿ ಆಗ್ತಾಯಿದೆ. ನಾವು ತಿಂತಕ್ಕಂಥ ಆಹಾರ ಅದರಲ್ಲಿ ಶಕ್ತಿ ಇಲ್ಲ, ಸತ್ವ ಇಲ್ಲ, ಹುಟ್ಟತಕ್ಕಂಥ ಮಕ್ಕಳಲ್ಲಿ ಕೂಡ ಆರೋಗ್ಯ ಇಲ್ಲ. ಇದು ಸಮಾಜದಲ್ಲಿ ನಾವು ನೋಡ್ತಿದ್ದೇವೆ. ಹಾಗೆ ಯುದ್ಧಗಳು ಸಂಭವಿಸಿದರೆ ಜಗತ್ತಿನಲ್ಲಿ ಅಣುಬಾಂಬೆಗಳು ಅವನ್ನು ಸಿಡಿಸೋದ್ರಿಂದ, ಅಣುವಿಕಿರಣದಿಂದ ಎಷ್ಟೋ ಸಾರಿ ಈ ರೀತಿಯ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ ಅಂತ ನಾವು ಜಪಾನ್ ದೇಶದ ಉದಾಹರಣೆಯಲ್ಲಿ ನಾವು ನೋಡಿದ್ದೇವೆ. ನಾವು ಆದ್ದರಿಂದ ಸ್ನೇಹಿತರೆ ನೋಡಿ, ಯಾರ್ಯಾರಿಗೆ ಏನೇನು ಚಿಂತೆ ಇರುತ್ತೆ, ಆ ಬೇಟೆಗಾರನಿಗೆ ಕಾಡಿನ ಚಿಂತೆ ಆದರೆ ಮೇಕೆಗೆ ಆ ಗಿಡ ಮರಗಳ ಚಿಂತೆ, ಸೊಪ್ಪು ಸದೆಯ ಚಿಂತೆ, ಕುರುಡನಿಗೆ ನೋಡ್ತಕ್ಕಂಥ ಚಿಂತೆ, ನಾನು ನೋಡಬೇಕು ಜಗತ್ತನ್ನು ನೋಡಬೇಕು ಅಂತಕ್ಕಂಥ ಚಿಂತೆ, ಹೆಳವನಿಗೆ ಕೈ ಕಾಲಿಲ್ದಿರ್ತಕ್ಕಂಥವನಿಗೆ ಎದ್ದು ಓಡಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆಲ್ಲವೂ ಇದೆಯಲ್ಲ, ನಾವೆಷ್ಟು ಖುಷಿ ಪಡಬೇಕಲ್ಲ. ಯಾರೋ ಒಬ್ಬ ಯುವಕ, ಸುಮಾರು 25-30 ವರ್ಷದ ಒಬ್ಬ ಯುವಕ ಒಬ್ಬ ಗುರುಗಳ ಹತ್ರ ಹೋದನಂತೆ, ನನಗೆ ಈ ಜೀವನನೇ ಬೇಸರ ಆಗಿಬಿಟ್ಟಿದೆ, ಅಯ್ಯೋ ಏನಿಲ್ಲ, ನಾನು ತುಂಬ ಬಡವ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಭಾಳ ನಿರಾಶಾ ಭಾವನೆಯಿಂದ ಹೋಗಿ ಆ ಗುರುಗಳ ಹತ್ರ ಅವನು ಕೇಳೋಕೆ ಹೋದನಂತೆ. ಗುರುಗಳು ಹೇಳಿದ್ರಂತೆ, ಇಲ್ಲಪ್ಪ ನೀನು ಕೋಟ್ಯಾಧೀಶ್ವರ, ನೀನು 1,00,000,000 ರೂಪಾಯಿ ಬೆಲೆ ಬಾಳ್ತೀಯ, ನೀನು ಆ ರೀತಿ ಹೇಳಬೇಡ ಅಂದಾಗ, ಇಲ್ಲ ಗುರುಗಳೇ ನನ್ನ ಹತ್ರ ಏನೂ ಇಲ್ಲ, ನಾನು ಬಡವ, ನನಗೆ ಆಸ್ತಿ ಇಲ್ಲ, ಹಣ ಇಲ್ಲ, ನನ್ನ ಹತ್ರ ಯಾವುದೇ ವಾಹನ ಇಲ್ಲ, ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ. ಆಗ ಗುರುಗಳು ಹೇಳಿದ್ರಂತೆ, ಪ್ರಶ್ನೆ ಹಾಕಿದ್ರಂತೆ, ಸರಿಯಪ್ಪ ಸಂತೋಷ, ನಿನ್ನ ಕಾಲನ್ನು ಕೊಡ್ತೀಯಾ, ಒಂದು 50,000 ಕೊಡ್ತೀವಿ. ಏ ಇಲ್ಲ ಇಲ್ಲ ಇಲ್ಲ, ಹೋಲಿ ಕೈ ಕೊಡ್ತೀಯಾ, 1,00,000 ಕೊಡ್ತೀವಿ. ಏ ಬೇಡ ಬೇಡ ಬೇಡ, ಹೋಲಿ ನಿನ್ನ 2 ಕಣ್ಣು ಕೊಟ್ಬಿಡ, 5,00,000 ರೂಪಾಯಿ ಕೊಡ್ತೀವಿ. ಏ ಇಲ್ಲ ಬೇಡ ಬೇಡ, ಕೊಡೋಕ್ಕಾಗಲ್ಲ. ನೋಡ್ದ, ಈ ನಿನ್ನ ದೇಹನೇ 1,00,000,000 ರೂಪಾಯಿ ಬೆಳೆ ಬಾಳುತ್ತೆ. ಮನುಷ್ಯನ ದೇಹವನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಒಳ್ಳೆಯದಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ, ಇಂತಹ ಸುಂದರ ಶರೀರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಾಯಿ ತಂದೆಗಳಿಗೆ, ವಿಶೇಷವಾಗಿ ಭಗವಂತನಿಗೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರಬೇಕಾಗತ್ತೆ. ಸರ್ವಜ್ಞ ಕವಿ ಈ ಒಂದು 3 ಸಾಲುಗಳಲ್ಲೇ ಎಷ್ಟು ಅರ್ಥಬದ್ಧವಾಗಿ ನಮಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಆದ್ದರಿಂದನೇ ದೇಹ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಎ ಸೌಂಡ್ ಮೈಂಡ್ ರಿಸೈಡ್ಸ್ ಇನ್ ಎ ಸೌಂಡ್ ಬಾಡಿ. ಸಂಸ್ಕೃತದಲ್ಲಿ ಹೇಳ್ತಾರೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ನೀವೇನಾದರೂ ಧರ್ಮ ಸಾಧನೆ ಮಾಡಬೇಕು ಅಂದರೆ ಶರೀರ ಚೆನ್ನಾಗಿಟ್ಕೋಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರತಿನಿತ್ಯ ದೇಹವನ್ನು ಸ್ನಾನ ಮಾಡ್ತೇವೆ, ಸ್ವಚ್ಛವಾಗಿಟ್ಕೋತೇವೆ, ಆಮೇಲಿಂದ ಏನೇ ಸಮಸ್ಯೆ ಬಂದಾಗ ವೈದ್ಯರ ಬಳಿ ಹೋಗ್ತೇವೆ, ಚೆನ್ನಾಗಿ ವಾಕಿಂಗ್ ಮಾಡ್ತೇವೆ, ವ್ಯಾಯಾಮ ಮಾಡ್ತೇವೆ, ಒಳ್ಳೆ ಆಹಾರ ತೆಗೆದುಕೋಬೇಕು, ದೇಹವನ್ನು ಚೆನ್ನಾಗಿಟ್ಕೋಬೇಕು. ಆರೋಗ್ಯ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಪ್ರಪಂಚದಲ್ಲಿ ಯಾರು ಕೋಟ್ಯಾಧೀಶ್ವರ, ಯಾರು ಶ್ರೀಮಂತ? ಪ್ರಪಂಚದಲ್ಲಿ ಶ್ರೀಮಂತ ಯಾರಪ್ಪ ಅಂದರೆ ಆರೋಗ್ಯವಂತನೇ ಶ್ರೀಮಂತ. ಆರೋಗ್ಯ ಇಲ್ಲ ಅಂದರೆ ನಮ್ಮ ಹತ್ರ ಏನಿದ್ರೇನು. ಇಫ್ ವೆಲ್ತ್ ಈಸ್ ಲಾಸ್ಟ್, ನಮ್ಮಲ್ಲಿ ಹಣ ಹೋಯ್ತು ಅಂತ ಇಟ್ಕೊಳ್ಳಿ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮ್ಥಿಂಗ್ ಈಸ್ ಲಾಸ್ಟ್. ಆರೋಗ್ಯ ಕಳ್ಕೊಂಡ್ರೆ ಸ್ವಲ್ಪ ನಾವು ಕಳ್ಕೊಂಡಾಗೆ ಜೀವನದಲ್ಲಿ. ಆದ್ದರಿಂದ ಆರೋಗ್ಯದ ಬಗ್ಗೆ, ದೈಹಿಕ ಮತ್ತು ಮಾನಸಿಕ ಎರಡೂ ಚೆನ್ನಾಗಿರುವ, ದೈಹಿಕವಾಗಿ ಚೆನ್ನಾಗಿರ್ತೀವಿ, ಮನಸ್ಸಿನಲ್ಲಿ ಯಾವಾಗಲೂ ಚಿಂತೆ ತುಂಬಿಕೊಂಡಿದ್ರೆ ಅದು ಆರೋಗ್ಯ ಅಲ್ಲ. ಯಾಕೆಂದರೆ ಚಿಂತೆ ಹಚ್ಕೊಂಬಿಟ್ರೆ ಮನುಷ್ಯನಿಗೆ ಅದೇ ಗುಂಗನಲ್ಲಿ ಗೀಳಿನಲ್ಲಿ ಅವನ ಆರೋಗ್ಯ ಕೂಡ ತೊಂದರೆ ಆಗುತ್ತೆ. ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಎಂಥ ಒಳ್ಳೆಯ ವಚನ ಅಲ್ಲ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಕೊಟ್ಟಿದ್ದಾರಲ್ಲ ಮಹಾಕವಿ ಸರ್ವಜ್ಞ, ಅವರಿಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರಬೇಕು. ಅವರಿಗೆ ಒಂದು ದೊಡ್ಡ ಸಲಾಮಂತನೇ ಹೇಳಬೇಕಾಗತ್ತೆ. ಬನ್ನಿ ಈಗ ಮುಂದುವರಿಸಿ ಇನ್ನೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ನರೆ ಬಂದ ಮುದುಕನಿಗೆ ದುರುಳ ಜೌವನೆಯಾಕೆ, ಕುರುಡ ಲಡ್ಡುಗೆಯ ಹೊರಗಿರಿಸಿ ತಾನಾಳ ತಿರಿಯ ಹೋದಂತೆ ಸರ್ವಜ್ಞ. ನೋಡಿದ್ರ ಇದು ಹೇಗಿದೆ, ಇಲ್ಲಿ ಒಬ್ಬ ವಯಸ್ಸಾದ ಮುದುಕ ಇದ್ದಾನೆ, ಅವನು ಶ್ರೀಮಂತ, ಹಣಕಾಸೆಲ್ಲ ಚೆನ್ನಾಗಿದೆ. ಅವನೇನು ಮಾಡ್ದ, ಆ ವಯಸ್ಸಿನಲ್ಲಿ ಒಂದು 60-70 ವಯಸ್ಸಿನಲ್ಲಿ ಪಾಪ ಅವನ ಹೆಂಡತಿ ತೀರೋಗಿದ್ದಾಳೆ. ತೀರೋದ ಮೇಲೆ ಏನು ಮಾಡ್ದ, ಇನ್ನೊಬ್ಬ ಹುಡುಗಿಯನ್ನು ಮದುವೆ ಆದ ಚಿಕ್ಕ ವಯಸ್ಸಿನ ಚಿಕ್ಕ ಪ್ರಾಯದ ಹುಡುಗಿಯನ್ನು ಮದುವೆ ಆದ ಅಂತ ಇಟ್ಕೊಳ್ಳೋಣ. ಹೇಗಿರುತ್ತೆ ಪರಿಸ್ಥಿತಿ, ನರೆ ಬಂದ ಮುದುಕನಿಗೆ, ಎಲ್ಲ ನರೆ, ತಲೆಯೆಲ್ಲ ಬೋಳಾಗಿದೆ, ತಲೆಯೆಲ್ಲ ಬೆಳಗಾಗಿದೆ ಆ ಒಂದು ಮುದುಕನಿಗೆ. ದುರುಳ ಜೌವನೆ ಯಾಕೆ, ದುರುಳ ನೀಚೆಯವಳು, ಒಳ್ಳೆ ಪ್ರಾಯದ ಹುಡುಗಿ ಯಾಕೆ? ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಯಾಕೆಂದರೆ ಮನುಷ್ಯನಿಗೆ ಕಾಮಾಂಧನಾಗಿ ಏನಾದರೂ ಕೂಡ
ತಪ್ಪು ಮಾಡೋದಕ್ಕೋದ್ರೆ ಮುಂದೆ ಎಂಥ ಸಮಸ್ಯೆಗೆ ಸಿಕ್ಕಾಕೊಂತಾನೆ. ವಯಸ್ಸಾಗಿದೆ, ಅವನ ದೇಹದಲ್ಲಿ ಶಕ್ತಿ ಇಲ್ಲ, ಆದರೆ ಅವ್ರ ಹತ್ರ ಹಣ ಇದೆ. ಆ ಒಂದು ಇದಕ್ಕೋಸ್ಕರ ಏನು ಮಾಡ್ದ, ಒಬ್ಬ ಪ್ರಾಯದ ಹುಡುಗಿಯನ್ನು ಮದುವೆ ಆದ, ಅಥವಾ ಪ್ರಾಯದ ಹುಡುಗಿಯ ಒಂದು ಸಂಪರ್ಕವನ್ನು ಮಾಡ್ದ ಅಂತ ಇಟ್ಕೊಳ್ಳೋಣ. ಆ ದುರುಳ ಜೌವನೆಯನ್ನು ಸಂಪರ್ಕ ಮಾಡಿದಾಗ ಏನಾಯಿತು, ಏನಾಗತ್ತೆ ಈ ಮುದುಕನ ಪರಿಸ್ಥಿತಿ? ಕುರುಡ ಲಡ್ಡುಗೆಯ ಹೊರಗಿರಿಸಿ, ಕುರುಡ ಕಣ್ಣು ಕಾಣಿಸಲ್ಲ, ಲಡ್ಡುಗಳು ಭಾಳ ಚೆನ್ನಾಗಿರ್ತ ದಪ್ಪ ದಪ್ಪನಾಗಿರ್ತಕ್ಕಂಥ ಲಾಡುಗಳನ್ನು ಲಡ್ಡುಗಳನ್ನು ಮನೆ ಹೊರಗಡೆ ಇಟ್ಟು ತಾ ನಾಡ ತಿರಿಯ ಹೋದಂತೆ ಸರ್ವಜ್ಞ. ಲಡ್ಡನ್ನು ಮನೆ ಮುಂದೆ ಇಟ್ಟರೆ ಬಿಡ್ತಾರಾ? ಯಾರು ಅದಕ್ಕೆ ಎತ್ಕೊಂಡು ತಿಂದು ಬಿಡ್ತಾರೆ, ಅಥವಾ ನಾಯಿ ಪಾಯಿಗಳು ತಿಂದು ಹಾಕ್ಬಿಡ್ತಾರೆ. ನೋಡಿ ಹೆಂಗಿದೆ ಪರಿಸ್ಥಿತಿ ಇಲ್ಲಿ. ಈ ಮುದುಕ ಆ ಚಿಕ್ಕ ಹುಡುಗಿಯನ್ನು ಮದುವೆಯಾಗಿ ತಂದು ಮನೇಲಿ ಇರಿಸ್ಕೊಂಡ ಅಂತ ಇಟ್ಕೊಳ್ಳಿ, ಅವನ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂತ ಕೇಳಿದ್ರೆ, ಲಡ್ಡನ್ನು ಹೊರಗಿಟ್ಟು ತಾ ಭಿಕ್ಷೆ ಬೇಡಲಿಕ್ಕೆ ಹೋದಂಗಾಗುತ್ತೆ ಪರಿಸ್ಥಿತಿ. ಈ ತಪ್ಪನ್ನು ಯಾರೂ ಕೂಡ ಮಾಡಬಾರ್ದು. ಯಾಕೆಂತ ಕೇಳಿದ್ರೆ, ವಯಸ್ಸಾದ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ರೆ ಅಥವಾ ಅವಳ ಸಂಪರ್ಕಕ್ಕೆ ಬಿದ್ದರೆ ನಮ್ಮ ಒಂದು ಭವಿಷ್ಯವೂ ಹಾಳಾಗುತ್ತೆ, ನಮ್ಮ ಮರ್ಯಾದೆ ಕೂಡ ಹಾಳಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಯಾಕೆಂತ ಕೇಳಿದರೆ, ಕೆಲವು ಜನ ದುರುಳೆಯರಿರ್ತಾರೆ, ಹಣ ಮಾಡುವುದಷ್ಟೇ ಅದು ಇರುತ್ತೆ. ಆ ಮುದುಕನ ಒಂದು ಆಸ್ತಿಯನ್ನು ನೋಡಿಯೋ, ಅವನ ಬಳಿ ಇರತಕ್ಕಂಥ ದುಡ್ಡನ್ನು ನೋಡಿಯೋ, ಅವ್ರು ಬಂದು ಮದುವೆ ಆಗಿರ್ಬೋದು ಅಥವಾ ಅವನ ಸಂಪರ್ಕಕ್ಕೆ ಬಂದಿರ್ಬೋದು, ಅವರೆಲ್ಲರೂ ಕೂಡ ಒಂದು ದಿವಸ ಕೈ ಕೊಟ್ಟು ಇವನಿಗೆ ಅಲ್ಲಿರೋದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ, ಬಾಚ್ಕೊಂಡು ಹೋಗ್ತಾರೆ. ಇದು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾರೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ, ಸೊಗಸಾಗಿದೆ ಇಲ್ಲಿ. ಹೀಗೆ ಸರ್ವಜ್ಞ ನಮ್ಮ ಕನ್ನಡ ನಾಡಿಗೆ ಅದ್ಭುತವಾಗಿರ್ತಕ್ಕಂಥ ವಚನಗಳನ್ನು ಕೊಟ್ಟು ಹೋಗಿದ್ದಾರೆ. ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿಯೂ ಸಲುವ ವಿದ್ಯವ ಬಲ್ಲ ಕಡು ಜಾಣ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ನೋಡಿ, ವಿದ್ಯೆ ಇದ್ದರೆ ನಮ್ಮ ಕೈಯಲ್ಲಿ ನಾವೆಲ್ಲಾದರೂ ಬದುಕ್ಬೋದು, ಇದ್ದಲ್ಲಿ ಹೋದಲ್ಲಿ ಎಲ್ಲ ಕಡೆ. ಅದಕ್ಕೋಸ್ಕರನೇ ಹೇಳ್ತಕ್ಕಂಥ ಮಾತು, ವಿದ್ಯೆ ಇದ್ದರೆ ನಾವೆಲ್ಲಾದರೂ ಬದುಕ್ಬೋದು, ಗಿರಿಯ ಮೇಲಿದ್ದರೂ ಬದುಕ್ಬೋದು, ಯಾವುದೇ ಊರಿಗೆ ಹೋಗಾದರೂ ಕೂಡ ನಾವು ಬದುಕ್ಬೋದು ಅಂಥೇಳಿ. ಯಾಕೆಂದರೆ ಪಂಡಿತನಿಗೆ ಅಥವಾ ವಿದ್ವಾಂಸನಿಗೆ ಎಲ್ಲ ಕಡೆ ಪೂಜ್ಯತೆ ಮಾನ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ವಿದ್ಯೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯರು ವಿದ್ಯಾವಂತರಾಗಬೇಕು, ವಿದ್ಯೆ ಇದ್ದರೆ ನಮಗೊಂದು ಧೈರ್ಯ ಅಲ್ವಾ. ಅದಕ್ಕೋಸ್ಕರನೇ ವಿದ್ವಾಂಸರಿಗೆ ಎಲ್ಲ ಕಡೆ ಬಡೆ, ವಿದ್ವಾಂಸರಿಗೆ ಜಗತ್ತಿನ ಎಲ್ಲ ಕಡೆ ಪೂಜ್ಯತೆಯನ್ನು ಮನ್ನಣೆಯನ್ನು ಕೊಡತಕ್ಕಂಥದ್ದು ನಾವು ಕಂಡಿದ್ದೇವೆ. ಅದಕ್ಕೋಸ್ಕರ ಸರ್ವಜ್ಞ ಹೇಳ್ತಕ್ಕಂಥದ್ದು, ವಿದ್ಯೆ ಬಲ್ಲಂಥ ಕಡುಜಾಣ ಎಲ್ಲೇ ಇದ್ದರೂ ಕೂಡ ಅವನಿಗೆ ಒಂದು ಪೂಜ್ಯತೆ ಇರುತ್ತೆ, ಬದುಕಬಲ್ಲ ಅಂಥೇಳಿ. ನೋಡಿ, ಇವತ್ತು ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡತಕ್ಕಂಥವರೇ ಆನಂದವಾಗಿದ್ದಾರೆ. ಮೊಬೈಲ್ ರಿಪೇರಿ ಮಾಡ್ತಕ್ಕಂಥದ್ದು, ಸ್ಕೂಟರ್ ರಿಪೇರಿ ಮಾಡ್ತಕ್ಕಂಥವ್ರು, ರಿಪೇರಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿವತ್ತು ಆನಂದವಾಗಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ, ಅವ್ರ ಕೈಯಲ್ಲಿ ಒಂದು ವಿದ್ಯೆ ಇದೆ. ಬರೀ ಅವರೇನು ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಿಲ್ಲ, ಆದರೆ ಸಣ್ಣ ಸಣ್ಣ ವಿದ್ಯೆ, ಅಡುಗೆ ಮಾಡುವುದು ಇದೆಯಲ್ಲ, ಅಡುಗೆ ಮಾಡುವುದು ಒಂದು ವಿದ್ಯೆಯೇ. ಇವತ್ತು ಅಡುಗೆ ಮಾಡ್ತಕ್ಕಂಥವ್ರಿಗೆ ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಒಬ್ಬ ಏನು ಸಾಫ್ಟ್ವೇರ್ ಇಂಜಿನಿಯರ್ ಪಡೀತಾರಲ್ಲ, ಅಷ್ಟು ಸಂಬಳವನ್ನು ಪಡೀತಾರೆ ಅವರು. ಅದು ಒಂದು ವಿದ್ಯೆ ಅಂತಕ್ಕಂಥದ್ದು. ವಿದ್ಯೆ ಗೊತ್ತಿದ್ದರೆ ನಾವೆಲ್ಲಾದರೂ ಬದುಕ್ಬೋದು. ಆದ್ದರಿಂದ ದಯವಿಟ್ಟು ವಿದ್ಯಾವಂತರಾಗಿ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಜ್ಞಾನಿಗಳನ್ನಾಗಿ ಮಾಡಬೇಕು ಅಂತೇಳಿ ಸರ್ವಜ್ಞ ಹೇಳ್ತಿದ್ದಾರೆ. ಇಷ್ಟನ್ನು ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಇವತ್ತಿಗೆ ವಿರಾಮವನ್ನು ಕೊಡೋಣ. ಮತ್ತೆ ಮುಂದಿನ ಭಾನುವಾರ ಎಂದಿನಂತೆ ರಾತ್ರಿ 8 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಶಣ್ಣ ಶಣ್ಣ ಅತ್ತಿ. ಬಸವಲಿಂಗ.